18 ಆಗಸ್ಟ್ ಅರಸನಾದ ದಾವೀದನು ಒಳಗೆ ಪ್ರವೇಶಿಸಿ ಕರ್ತನ ಸನ್ನಿಧಿಯಲ್ಲಿ ಕೂತುಕೊಂಡು ಓ ಕರ್ತನಾದ ದೇವರೇ ನನ್ನನ್ನು ನೀನು ಇಷ್ಟರ ಮಟ್ಟಿಗೆ ತಂದದ್ದಕ್ಕೆ ನಾನು ಎಷ್ಟರವನು ನನ್ನ ಮನೆ ಎಷ್ಟರದು 19 ಓ ಕರ್ತನಾದ ದೇವರೇ ಇದು ನಿನ್ನ ದೃಷ್ಟಿಯಲ್ಲಿ ಅಲ್ಪವೆಂದು ಕಾಣಿಸಿದಾಗ್ಯೂ ಮುಂದೆ ಬರುವ ಬಹುಕಾಲದವರೆಗೆ ನಿನ್ನ ದಾಸನ ಮನೆಯನ್ನು ಕುರಿತು ಹೇಳಿದಿ ಓ ಕರ್ತನಾದ ದೇವರೇ ಇದು ಮನುಷ್ಯನ ಕ್ರಮವೋ 20 ದಾವೀದನು ಇನ್ನು ನಿನಗೆ ಹೆಚ್ಚಾಗಿ ಹೇಳಿಕೊಳ್ಳುವುದೇನಿದೆ 21 ನೀನು ನಿನ್ನ ದಾಸನನ್ನು ಬಲ್ಲೆ ಕರ್ತನಾದ ದೇವರೇ ನಿನ್ನ ವಾಕ್ಯದ ನಿಮಿತ್ತವಾಗಿಯೂ ನಿನ್ನ ಹೃದಯದ ಪ್ರಕಾರವಾಗಿಯೂ ನಿನ್ನ ದಾಸನಿಗೆ ತಿಳಿಯ ಮಾಡುವ ಹಾಗೆ ಈ ದೊಡ್ಡ ಕಾರ್ಯಗಳನ್ನೆಲ್ಲ ಮಾಡಿದಿ 22 ಆದದರಿಂದ ಓ ಕರ್ತನಾದ ದೇವರೇ ನೀನು ಮಹತ್ವವುಳ್ಳವನಾಗಿದ್ದಿ ನಾವು ನಮ್ಮ ಕಿವಿಗಳಿಂದ ಕೇಳಿದ ಎಲ್ಲದರ ಪ್ರಕಾರ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹೊರತು ದೇವರು ಯಾರೂ ಇಲ್ಲ ಐದು ಆಗಸ್ಟ್ ದಾವಿದನು ಕರ್ತನಿಗೆ ಅಲ್ಲಿ ಬಲಿಪೀಠವನ್ನು ಕಟ್ಟಿಸಿ ದಹನ ಬಲಿಗಳನ್ನು ಸಮಾಧಾನದ ಬಲಿಗಳನ್ನು ಅರ್ಪಿಸಿದನು ಹೀಗೆ ಕರ್ತನು ದೇಶಕ್ಕೋಸ್ಕರ ಭಿನ್ನಹವನ್ನು ಕೇಳಿದ್ದರಿಂದ ಇಸ್ರಾಯೇಲಿನ ಕಡೆಯಿಂದ ಆ ಬಾಧೆಯು ನಿಂತಿತು